ಇಬ್ರು ಜಗಳ ಮೂರನೇವರಿಗೆ ಲಾಭ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಇದು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ಕರೆಕ್ಟ್ ಆಗಿ ಆಪ್ಟ್ ಆಗುವಂತದ್ದು ಎರಡು ಕುಟುಂಬಗಳ ನಡುವಿನ ಕಿತ್ತಾಟ ಮೂರನೇವರಿಗೆ ಲಾಭ ಆಗಿದೆ ಹಾಗಾದ್ರೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ ಮತದಾರರ ಒಲವು ಯಾವ ಕಡೆ ಇದೆ ರಿಸಲ್ಟ್ಸ್ ನೋಡ್ತಾ ಹೋಗೋಣ ಇಲ್ಲಿದೆ ಪವರ್ ಟಿವಿ ನಡೆಸ್ತಾ ಇರುವಂತ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಇವತ್ತು ಮಧ್ಯಾಹ್ನ ಬೀದರ್ ಉತ್ತರ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿತ್ತು ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿನ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ರು ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಮತದಾನ ಮುಕ್ತಾಯ ಆಗಿದೆ ಬೀದರ್ ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿದೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಬೀದರ್ ಉತ್ತರ ಕ್ಷೇತ್ರದ ಅಲ್ಲಿ ಯಾರು ಗೆದ್ದು ಬರ್ತಾರೆ ಅಲ್ಲಿನ ರಣಕಲಿ ಯಾರು ಆಗ್ತಾರೆ ಒಟ್ಟು 8913 ಕರೆಗಳು ಅಲ್ಲಿಂದ ಬಂದಿದ್ದಾವೆ ಅದರಲ್ಲಿ 7927 ಪುರುಷರು 986 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಇತರೆ ಪಕ್ಷಗಳ ಪರವಾಗಿ 243 ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ 5255 ಜನ ಮತವನ್ನ ಚಲಾಯಿಸಿದ್ದಾರೆ ಅದರಲ್ಲಿ 4680 ಪುರುಷರು 575 ಮಹಿಳಾ ಮತದಾರರು ಬಿಜೆಪಿ ಪರವಾಗಿ ಓಟ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ ಕೇವಲ 500 ಮತಗಳು ಸಿಕ್ಕಿದವೆ ಅದರಲ್ಲಿ 412 ಪುರುಷರು 88 ಮಹಿಳಾ ಮತದಾರರು ಕಾಲ್ ಮಾಡಿ ಓಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 2915 ಮತಗಳು ದಾಖಲಾಗಿದ್ದಾವೆ ಅದರಲ್ಲಿ 2608 ಪುರುಷರು 307 ಮಹಿಳಾ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಮಾಡಿದ್ದಾರೆ ಇನ್ನು ಬಿಜೆಪಿ ಪರವಾಗಿ ಅಲ್ಲಿ ಶೇಕಡಾ 59 ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 33 ರಷ್ಟು ಮತವನ್ನ ಹಾಕಿದ್ದಾರೆ ಮತದಾರರು ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ ಶೇಕಡಾ 6 ರಷ್ಟು ಮತಗಳು ದಾಖಲಾಗಿದ್ದಾವೆ ಬೀದರ್ ಉತ್ತರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಕೂಡ ಶೇಕಡಾ 2 ರಷ್ಟು ಮತಗಳು ಲಭಿಸಿದಾವೆ ಕಾಂಗ್ರೆಸ್ ವಿರುದ್ಧ 2340 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬೀದರ್ ಉತ್ತರ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ ಸಿಕ್ಕಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೀದರ್ ಉತ್ತರ ಕ್ಷೇತ್ರದ ಕಾಂಗ್ರೆಸ್ನ ಹಾಲಿ ಶಾಸಕ ರಹೀಂ ಖಾನ್ ಗೆ ಇದು ದೊಡ್ಡ ಮಟ್ಟದ ಶಾಕ್ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಬಿಜೆಪಿ ಜಯಭೇರಿ ಬಾರಿಸುತ್ತಾ ಆ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಗದೀಶ್ ಕೂಬಾ ಅವರ ಪರವಾಗಿ ಅತ್ಯಧಿಕ ಮತದಾನ ಆಗಿದೆ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಈ ಬಾರಿ ಕೇಸರಿ ಬಾವುಟ ಹಾರಲಿದೆಯಾ ಅನ್ನುವಂತ ಎಲ್ಲ ಸಿಚುಯೇಷನ್ ಗಳು ಇದ್ದಾವೆ ಬೀದರ್ ಉತ್ತರ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಾವೀಗ ಗಮನಿಸ್ತಾ ಇದ್ದೀರಿ ಈ ಬಾರಿ ಕಾಂಗ್ರೆಸ್ ಗೆ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಸೋಲಿನ ಮುನ್ಸೂಚನೆ ಇದು ಅಂತ ತಿಳ್ಕೊಳ್ಳಬೇಕು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಮಾಜಿ ಸಚಿವ ರಹೀಂ ಖಾನ್ ಕಣಕ್ಕಿಳಿಯಲಿದ್ದಾರೆ ಬಿಜೆಪಿ ಟಿಕೆಟ್ ಗೆ ಜಗದೀಶ್ ಕುಬಾ ಸೂರ್ಯಕಾಂತ್ ನಾಗಮಾರಪಲ್ಲಿ ನಡುವೆ ಸಿಕ್ಕಪಟ್ಟೆ ಪೈಪೋಟಿ ಇದೆ ರಘುನಾಥ್ ರಾವ್ ಮಲ್ಕಾಪುರೆ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿಗೆ ಗೆಲುವು ಸಿಗುವ ಲಕ್ಷಣಗಳಿದೆ ಜನಬೆಂಬಲ ಸಂಘಟನಾ ಸಾಮರ್ಥ್ಯದ ಹಿನ್ನೆಲೆಯನ್ನ ಜಗದೀಶ್ ಕುಬಾ ಹೊಂದಿರೋದ್ರಿಂದ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಪಕ್ಷದಿಂದ ರಮೇಶ್ ಪಾಟೀಲ್ ಸೋಲಾಪುರ ಕಣಕ್ಕಿಳಿತಾ ಇದ್ದಾರೆ ಇದು ಬೀದರ್ ಉತ್ತರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ So let's see the voting percentage. BJP 59%, Congress 33%, JDS 6%, others 2%. So ಇಲ್ಲಿ ಗಮನಿಸ್ತಾ ಇದ್ವಿ ನಾವು ಇಲ್ಲಿ ಕಾಂಗ್ರೆಸ್ ಗೆ ದೊಡ್ಡ ಮಟ್ಟದ ಶಾಕ್ ಯಾಕಂತಂದ್ರೆ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ಕೊಳ್ತಾ ಇದೆ ಬಿಜೆಪಿ ಬಹುಮತ ಪಡೆಯುವಂತ ಅಂದ್ರೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತಗಳನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಇದೆ ಇದು ಕಾಂಗ್ರೆಸ್ ಗೆ ಎಚ್ಚರಿಕೆಯ ಗಂಟೆ ಇದು ಜೊತೆಗೆ ದೊಡ್ಡ ಶಾಕ್ ಕೂಡ ಇದರಿಂದ ಎಚ್ಚೆತ್ತುಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಅಲ್ಲಿ ಅಂತ ಹೇಳ್ತಾ